ವರ್ಣನೆಗೂ ನಿಲುಕದ್ದೆಂದರೆ ಚಿತ್ರಕಾರನ ಕಲಾವಂತಿಕೆಯಲ್ಲಿ ಸಿಕ್ಕ ಬಗೆ ಬಗೆಯ ವರ್ಣಗಳ ಅಮೂರ್ತ ಸ್ವರೂಪಗಳು. ಅವು ಚಿತ್ರಕಾರನ ಹೃದಯಾಂತರಾಳದ ಭಾವನೆ ಹಾಗೂ ಕಲ್ಪನೆಗಳು ಕುಂಚದ ಮೂಲಕ ಬಣ್ಣಗಳ ಜೊತೆ ನಾಟ್ಯವಾಡುತ್ತಾ ಆವಿರ್ಭವಿಸುವ ಅದ್ಭುತ ಸೃಷ್ಟಿಗಳು. ಸೀಸೆಯೊಳಗೆ ತುಂಬಿಟ್ಟ ಬಣ್ಣಕ್ಕೆ ಜೀವ ತುಂಬಿ, ಬಣ್ಣದೊಳಗೆ ಭಾವ ತುಂಬಿ, ಬೆಲೆ ಕಟ್ಟಲಾಗದ ಬೆಲೆಯನ್ನು ಕಟ್ಟಿಕೊಡುವ ಚಿತ್ರಕಾರನ ಕೈಚಳಕ ಅದ್ಭುತ. ತನ್ನೊಳಗೆ ಸಾಧನೆಯ ಗುಣವಿದ್ದಲ್ಲಿ ಮಾತ್ರ ಇಂತಹ ಅಪೂರ್ವ ಚಿತ್ರಕಾರರಾಗಲು ಸಾಧ್ಯ. ಈ ರೀತಿ ಕುಂಚದಲ್ಲಿ ಬೇರೆಯದೇ ಒಂದು ಪ್ರಪಂಚವನ್ನು ಕಲೋಪಾಸಕರಿಗೆ ತೋರಿಸಿಕೊಟ್ಟವರು ಚಿತ್ರಕಲಾ ಶಿಕ್ಷಕಿ ಪ್ರೊಫೆಸರ್ ಎಂಜೆ ಕಮಲಾಕ್ಷಿಯವರು. ಹೊಸಕೋಟೆ ತಾಲೂಕು ಮಂಡೂರು ಗ್ರಾಮದ ಕೃಷಿಕ ಕುಟುಂಬದವರಾದ ಶ್ರೀ ಜಯರಾಮ್ ಗೌಡ ಮತ್ತು ಶ್ರೀಮತಿ ಸುಭದ್ರಮ್ಮನವರ ಮುದ್ದಿನ ಮಗಳಾಗಿ ಜನಿಸಿದವರೇ ಈ ಕಮಲಾಕ್ಷಿ. ನಾಲ್ಕು ಜನ ಸಹೋದರಿಯರು, ಮೂವರು ಸಹೋದರರ ಜೊತೆ ತುಂಬಿದ ಕುಟುಂಬದಲ್ಲಿ ಬೆಳೆದ ಇವರು ನಾಲ್ಕನೆಯವರು. ಜೀವನಾಧಾರವಾಗಿದ್ದ ಜಮೀನು ಕೈತಪ್ಪಿ ಹೋಗಿದ್ದರಿಂದ ಇವರ ಇಡೀ ಕುಟುಂಬ ಅನಿವಾರ್ಯವಾಗಿ ಬೆಂಗಳೂರಿಗೆ ಬರಬೇಕಾಯಿತು. ಆದದ್ದೆಲ್ಲ ಒಳ್ಳೆಯದಕ್ಕೇ ಎಂದುಕೊಂಡು ಬಂದ ಜಯರಾಮಗೌಡರು ಅಂದೇ ತನ್ನ ಮಕ್ಕಳನ್ನು ವಿದ್ಯಾವಂತರನ್ನಾಗಿಸುವ ಪಣತೊಟ್ಟು ಎಲ್ಲಾ ಮಕ್ಕಳನ್ನೂ ಪದವೀಧರರನ್ನಾಗಿಸಿದರು. ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್ ಶಾಲೆಯಲ್ಲಿ ಇವರ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ನಡೆಯಿತು. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅರಿಶಿನ ಕುಂಕುಮದ ಮೂಲಕ ಬಿಡಿಸುವ ಮಂಡಲಗಳ ಚಿತ್ರಗಳನ್ನು ಕಣ್ಣರಳಿಸಿ ನೋಡುತ್ತಿದ್ದ ಕಮಲಾಕ್ಷಿಗೆ ಚಿಕ್ಕ ಮಗುವಿದ್ದಾಗಲೇ ಕುಂಚವನ್ನು ಹಿಡಿಯುವ ಆಸೆ ಮೊಳಕೆಯೊಡೆದಿತ್ತು. ಪ್ರಾಥಮಿಕ ಶಿಕ್ಷಣ ಓದುವಾಗ ಹತ್ತಿರದಲ್ಲಿಯೇ ಇದ್ದ ಲಲಿತಕಲಾ ಕಾಲೇಜಿನಲ್ಲಿ ನಡೆಸುತ್ತಿದ್ದ ಶಿಬಿರಗಳಲ್ಲಿ ಭಾಗವಹಿಸಿ ಚಿತ್ರಕಲೆಯ ತರಬೇತಿಯನ್ನು ಪ್ರಾರಂಭಿಸಿದರು. ಶಾಲೆಯಲ್ಲಿ ನಡೆಯುವ ಚಿತ್ರಕಲಾ ಸ್ಪರ್ಧೆಗಳಲ್ಲಿ ಪ್ರಥಮ ಪ್ರಶಸ್ತಿ ಪಡೆಯುತ್ತಿದ್ದರು. ಇವರು ಚಿಕ್ಕಂದಿನಲ್ಲಿ ತಮ್ಮ ಆಟ ಪಾಠಗಳನ್ನು ಕಳೆದದ್ದು ಪಕ್ಕದ ಗುಡಿಯ ಆವರಣದಲ್ಲಿ. ನಾನು ಚಿಕ್ಕವಳಿರುವಾಗ ಏನು ನೋಡಿದ್ರೆ ಅದನ್ನು ಬರಿಬೇಕು ಅನ್ನೋ ಆಸೆ ಇತ್ತು. ಹಾಗಾಗಿ ಸ್ಕೂಲ್ ಹೋಗಿ ಬಂದಾಗ ಮತ್ತು ಫ್ರೀ ಟೈಮೆಲ್ಲ ಎದುರಲ್ಲಿ ಗೋಡೆ ಮೇಲಿರೋ ಪೇಂಟಿಂಗ್ಸನ್ನೆಲ್ಲ ನೋಡ್ಕೊಂಡು ಬರೀತಾ ಇದ್ದೆ. ಆವಾಗೆಲ್ಲ ರವಿವರ್ ಒಂದು ಪ್ರಿಂಟ್ಸು ಎಲ್ಲರ ಮನೆಯಲ್ಲೂ ಸಾಧಾರಣವಾಗಿ ಇರ್ತಿತ್ತು. ನಾನು ಅದೇ ಥರ ನಮ್ಮ ತಾತ ಮನೆಯಲ್ಲೂ ಇತ್ತು. ಅದನ್ನು ಏನೊಂದು ಬರ್ರು ನಮ್ಮ ತಾತ ಅಜ್ಜಿ ತಾತನ ಹಾಕಂದ್ರು ಇನ್ನು ಬೇರೆ ಬೇರೆ ಸುಮಾರು ಅಜ್ಜಿಗಳಿರೋರು ಎಲ್ಲರ ಹತ್ರ ಫಸ್ಟ್ ಹೋಗಿ ತೋರಿಸ್ ಅವ್ರಿಗೆಲ್ಲ ತುಂಬ ಖುಷಿ ಆಗ್ತಿತ್ತು. ಅಯ್ಯೋ ಇಷ್ಟು ಚಿಕ್ಕವಳು ಬರೀತಿದ್ದಲ್ಲ ಹೀಗೆ ಅಂತ. ಅದು ಒಂದು ಎನ್ಕರೇಜ್ಮೆಂಟ್ ಸಿಕ್ತಿತ್ತು. 1966 ಹೋಮ್ ಸೈನ್ಸ್ ವಿಭಾಗದಲ್ಲಿ ತಂದೆಯ ಆಸೆಯಂತೆ ಮೊದಲು ಬಿಎಸ್ಸಿ ಪದವೀಧರರಾದರು. ನಂತರ ಮಲ್ಲೇಶ್ವರಂನಲ್ಲಿ ಇದ್ದಂತಹ ಮೈಸೂರು ಪ್ರದೇಶ ಚಿತ್ರಕಲಾ ಪರಿಷತ್ ಕಲಾಶಿಕ್ಷಣದಲ್ಲಿ ಡಿಪ್ಲೊಮಾ ಪದವಿಯನ್ನು 1971 ಪೂರೈಸಿದರು. ಮುಂದೆ ಅದೇ ಚಿತ್ರಕಲಾ ಪರಿಷತ್ತಿನ ಕಲಾಶಿಕ್ಷಕಿಯೂ ಆದರು. ಕಲಾಶಿಕ್ಷಣವನ್ನು ಪಡೆಯುವಾಗ ಇವರಿಗೆ ಕುಂಚ ಮತ್ತು ಬಣ್ಣಗಳನ್ನು ಕ್ರಮಬದ್ಧವಾಗಿ ಬಳಸುವ ತಂತ್ರವನ್ನು ಹೇಳಿಕೊಟ್ಟ ಚಿತ್ರಕಲಾ ಪರಿಷತ್ತಿನ ಸ್ಥಾಪಕರು ಗುರುಗಳೂ ಆದ ಶ್ರೀ ನಂಜುಂಡರಾವ್ರವರನ್ನು ಇವರು ಈಗಲೂ ನೆನೆಯುತ್ತಾರೆ. ಪಾರಂಪರಿಕ ಕಲೆಯನ್ನೇ ಮುಂದುವರಿಸಿ ಅದರಲ್ಲಿಯೇ ಪ್ರಬುದ್ಧತೆ ಹೊಂದುವಂತೆ ಪ್ರೋತ್ಸಾಹ ತುಂಬಿ ಶಿಕ್ಷಣವನ್ನು ನೀಡಿದ ಗುರುಗಳಾದ ಸುಬ್ರಹ್ಮಣ್ಯರಾಜುರವರನ್ನು ಈಗಲೂ ನೆನಪಿಸಿಕೊಳ್ಳುತ್ತಾರೆ. ಅಕಾಡೆಮಿ ವಿದ್ಯಾರ್ಥಿವೇತನದ ಸಹಾಯದೊಂದಿಗೆ ಬರೋಡಾ ವಿಶ್ವವಿದ್ಯಾಲಯಕ್ಕೆ ಉನ್ನತ ಅಧ್ಯಯನಕ್ಕಾಗಿ ಹೋದಾಗ ಕೆಜಿ ಸುಬ್ರಹ್ಮಣ್ಯಂರವರಿಂದ ಪಡೆದಂತಹ ಚಿತ್ರಕಲಾ ತರಬೇತಿಯನ್ನು ಇವರು ಇಂದಿಗೂ ಮರೆತಿಲ್ಲ. ಈ ಮೂವರೂ ಶಿಕ್ಷಕರು ಈಗಲೂ ಕಮಲಾಕ್ಷಿಯವರಿಗೆ ಪ್ರಾತಸ್ಮರಣೀಯರಾಗಿದ್ದಾರೆ. ಇವರಿಗೆ ಪರಿಚಯದವರಾದ ಕೋಡೂರು ರಾಮಮೂರ್ತಿಯವರಿಂದ ತೊಗಲು ಬೊಂಬೆಗಳ ಮಹತ್ವದ ಬಗ್ಗೆ ಮಾಹಿತಿಯನ್ನು ಪಡೆದ ಕಮಲಾಕ್ಷಮ್ಮನವರು ತೊಗಲು ಬೊಂಬೆಗಳ ಸಂಗ್ರಹಣೆ ಮಾಡಿ ಚಿತ್ರಕಲಾ ಪರಿಷತ್ತಿಗೆ ಮತ್ತು ಈ ನಾಡಿಗೆ ಅಮೂಲ್ಯವಾದ ಆಸ್ತಿಯನ್ನು ಒದಗಿಸಿದರು. ನಶಿಸಿ ಹೋಗುತ್ತಿದ್ದ ತೊಗಲು ಬೊಂಬೆಗಳನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ತುಮಕೂರು, ಮಂಡ್ಯ,
ನಾಗಮಂಗಲ, ಚಾಮರಾಜನಗರ ಮೊದಲಾದ ಜಿಲ್ಲೆಗಳ ಹಳ್ಳಿ ಹಳ್ಳಿಗಳನ್ನು ಸುತ್ತಿ ಒಂದೊಂದನ್ನೂ ಜತನದಿಂದ ಕಾಪಾಡಿದ್ದಕ್ಕಾಗಿ ಇಂದು ನಾವು ಅವುಗಳನ್ನು ಚಿತ್ರಕಲಾ ಪರಿಷತ್ತಿನಲ್ಲಿ ಕಾಣಬಹುದಾಗಿದೆ. ಕಮಲಾಕ್ಷಿ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಆಡುಮುಟ್ಟದ ಸೊಪ್ಪಿಲ್ಲ ಅಂತ ನೋಡಿ, ಹಾಗೆ ಬೇಕಾದಷ್ಟು ಕಲೆನಲ್ಲಿ ಅವರು ಪರಿಣಿತಿನ ಹೊಂದಿದ್ದಾರೆ. ಕಲೆ ಇವ್ರನ್ನ ಕೈಬೀಸಿ ಕರೆಯುತ್ತೆ, ಎಲ್ಲರಲ್ಲೂ ಕಲೆ ಇರುತ್ತೆ ನಿಜ, ಆದರೆ ಕೆಲವ್ರನ್ನ ಮಾತ್ರ ಕೈಬೀಸಿ ಕರೆಯುತ್ತೆ, ಅದರಲ್ಲಿ ಕಮಲಾಕ್ಷಿ ಕೂಡ ಒಬ್ಬರು. ಆ ಕೈಬೀಸಿ ಕರೆದಾಗ ಆ ಆಲಂಗನಕ್ಕೆ ಕಮಲಾಕ್ಷಿ ಅಪ್ಪಿಗೆಯನ್ನು ಕೊಟ್ಬಿಟ್ಟು ಅವರು ಕಲೆನೇ ಅಭಿವೃದ್ಧಿ ಮಾಡಿಕೊಂಡ್ರು. ದೇಶ ವಿದೇಶಗಳಲ್ಲಿ ಇವರು ಬೇಕಾದಷ್ಟು ಪ್ರದರ್ಶನವನ್ನು ಮಾಡಿದ್ದಾರೆ. ಚಿತ್ರಕಲಾ ಪರಿಷತ್ತಿನಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದು ಈಗ ನಿವೃತ್ತಿ ಹೊಂದಿದ್ದಾರೆ. ಅವರು ಶಿಷ್ಯರ ಅಪಾರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಆಕೆ ಪಾಠ ಮಾಡಬೇಕಾದ್ರೆ, ಅವ್ರ ಕಲೆಯನ್ನು ಹೇಳ್ಕೊಡ್ಬೇಕಾದ್ರೆ, ಚಿತ್ರಕಲೆಯನ್ನು ಬಿಡಿಸ್ಬೇಕಾದ್ರೆ ಬೇಕಾದಷ್ಟು ಥರ ಚಿತ್ರಕಲೆಗಳನ್ನು ಬಿಡಿಸಿದ್ದಾರೆ. ಅದೇ ಭಿತ್ತಿ ಪತ್ರ ಅಂತಾರೆ, ತೊಗಲು ಬೊಂಬೆ, ಈ ಥರ ಬೇಕಾದಷ್ಟು ಆರ್ಟಲ್ಲಿ ಇವರು ಪರಿಣಿತಿಯನ್ನು ಹೊಂದಿದ್ದಾರೆ. ಎಲ್ಲ ರೀತಿಯ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಿದ ಇವರು ಶಿಕ್ಷಕ ವೃತ್ತಿಯನ್ನು ತಮಗಿಂತ ಹೆಚ್ಚು ಪ್ರೀತಿಸುತ್ತಾರೆ. ಹಾಗಾಗಿ ತಮ್ಮ ಇಡೀ ಜೀವನದ ಬಹುಪಾಲು ವಿದ್ಯಾರ್ಥಿಗಳೊಂದಿಗೆ ಕಳೆದಿದ್ದಾರೆ. ಕಳೆದ 5 ದಶಕಗಳಿಂದ ಚಿತ್ರಕಲಾ ಪರಿಷತ್ತಿನಲ್ಲಿ ಸಾರ್ಥಕ ಸೇವೆ ಸಲ್ಲಿಸಿದ್ದಾರೆ. ಇದರ ಜೊತೆ ಜೊತೆಗೆ ಮೈಸೂರು ಸಾಂಪ್ರದಾಯಿಕ ಕಲೆ ತೊಗಲು ಬೊಂಬೆಗಳ ಬಗ್ಗೆ ವಿಶೇಷ ಅಧ್ಯಯನ ನಡೆಸಿದ್ದಾರೆ. ಹೆಸರಾಂತ ಕಲಾ ಸಂಸ್ಥೆಗಳಾದ ಶಾಂತಿನಿಕೇತನ, ಜೆಜೆ ಕಲಾಶಾಲೆಗಳ ಚಿತ್ರಕಲಾವಿದರ ಜೊತೆ ಸಂವಹನವನ್ನೂ ನಡೆಸಿ ಕಲಾಜ್ಞಾನವನ್ನು ಪರಸ್ಪರ ಹೆಚ್ಚಿಸಿಕೊಳ್ಳುವಲ್ಲಿ ಸಹಕಾರಿಯಾಗಿದ್ದಾರೆ. ಚಿತ್ರಕಲಾ ಪರಿಷತ್ತಿನಲ್ಲಿ ಕಲಾಶಿಕ್ಷಕಿಯಾಗಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸಿದ ಕಮಲಾಕ್ಷಿಯವರು ಮುಂದೆ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರು 100 ಶಿಷ್ಯರ ಬಳಗವನ್ನು ಹೊಂದಿದ್ದಾರೆ. ಹಿಂದೆ ಕಲಾವಿದರೆಲ್ಲ ಹೆಚ್ಚಿನ ಮಟ್ಟಿಗೆ ಮಾಡಿರೋದು ತೊಗಲು ಬೊಂಬೆಯಲ್ಲಿ, ಅದರಲ್ಲಿ ಎಲ್ಲ ಥರದ ವಿಚಾರಗಳು ಬಂದೋಗಿದೆ. ಅವ್ರು ಮಾಡೋ ಚಿತ್ರಗಳಲ್ಲಿ ರಾಮಾಯಣ, ಮಹಾಭಾರತ, ಸಾಮಾಜಿಕದ್ದು ಎಲ್ಲ ಥರದ ಚಿತ್ರಗಳನ್ನು ಬಿಡಿಸಿದ್ದಾರೆ. ಚರ್ಮದಲ್ಲಿ ಅವರು ಸಿಗುವಂಥ ಚರ್ಮದಲ್ಲಿ ಸುಲಭವಾಗಿ ಮಾಡೋ ರೀತಿಯಲ್ಲಿ ಅದನ್ನು ವ್ಯಕ್ತಪಡಿಸಿ ಮಾಡಿದ್ದಾರೆ. ಅದನ್ನು ಸಮಾಜದಲ್ಲಿ ಅವರನ್ನು ತಿದ್ದೋ ರೀತಿಯಲ್ಲಿ ಮತ್ತು ಎಂಟರ್ಟೈನ್ಮೆಂಟ್ ಮಾಡೋ ಸಲುವಾಗಿ ಅವರು ಮಾಡಿದ್ದಾರೆ. ಇದರದ್ದು ಪ್ರತಿ ಹಳ್ಳಿಲೂ ಇದು ನಾಟಕಗಳು ಇರ್ತಿತ್ತು. ಆಗ ಸಿನಿಮಾ ಅಥವಾ ಟಿ ವಿ ಇಂಥ ಮಾಧ್ಯಮಗಳು ಇರಲಿಲ್ಲ, ಹಾಗಾಗಿ ಜನಗಳಿಗೆ ಮನರಂಜನೆ ಅದೇ ಮುಖ್ಯವಾಗಿತ್ತು. ಕರ್ನಾಟಕ ಸಾಂಪ್ರದಾಯಿಕ ಕಲೆಯನ್ನು ಈಗಿನ ನವ್ಯ ಕಲೆಗೆ ಮೇಳೈಸಿಕೊಂಡು ಹೊಸ ರೀತಿಯಲ್ಲಿ ಇವರು ರಚಿಸಿರುವ ಕಲಾಕೃತಿಗಳು ವರ್ಣನಾತೀತ. ಜಲವರ್ಣ, ತೈಲವರ್ಣ, ಟೆರಾಕೋಟ ಮತ್ತು ಆಕ್ರಿಲಿಕ್ ಮಾಧ್ಯಮಗಳಲ್ಲಿ ಇವರು ಸಿದ್ಧಹಸ್ತರು. ಗೋಡೆಗಳ ಮೇಲೆ ನೇರವಾಗಿ ಚಿತ್ರಿಸುವ ಮ್ಯೂರಲ್ ಆರ್ಟ್ನಲ್ಲಿಯೂ ಹಲವು ಕಲಾಕೃತಿಗಳನ್ನು ರಚಿಸಿದ್ದಾರೆ. ಕರ್ನಾಟಕ ಲಲಿತಕಲಾ ಅಕಾಡೆಮಿ ವತಿಯಿಂದ ಶ್ರವಣಬೆಳಗೊಳದ ಜೈನ ಮಠದ ಭಿತ್ತಿ ಚಿತ್ರಗಳ ಪ್ರತಿಕೃತಿಗಳನ್ನು ರಚಿಸಿದ್ದಾರೆ. ಕಲಾ ದಿಗ್ಗಜರಾದ ವಿಶ್ವವಿಖ್ಯಾತ ಡಾಕ್ಟರ್ ಎಸ್ ರೋರಿಕ್ ರವರು ಇವರ ಹಲವು ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪಂಚತಂತ್ರದ ಕಥೆ, ಸರಸ್ವತಿ, ಯಶೋಧ ಕೃಷ್ಣ, ಮುತ್ತಿನ ಪಲ್ಲಕ್ಕಿ, ದೇವಿ, ರಥ, ಪುಷ್ಕರಣಿ, ವಿಜಯ ಗಣಪತಿ, ಹೀಗೆ ಮೊದಲಾದವು ಇವರ ಪ್ರಮುಖ ಕಲಾಕೃತಿಗಳಾಗಿವೆ. ಚಿತ್ರಕಲಾ ಪರಿಷತ್ತಿನ ಆಜೀವ ಸದಸ್ಯರಾಗಿ, ಸಹಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಗಳಾಗಿ, ಟ್ರಸ್ಟಿಯಾಗಿ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸಿರುತ್ತಾರೆ. 1969, 1972 ಹಾಗೂ 1986 3 ಬಾರಿ ತಮ್ಮ ಅದ್ಭುತ ಚಿತ್ರಕಲೆಗಳಿಗೆ ಕರ್ನಾಟಕ ರಾಜ್ಯ ಲಲಿತಕಲಾ ಅಕಾಡೆಮಿ ಪ್ರಶಸ್ತಿಗಳನ್ನು ಸ್ವೀಕರಿಸಿರುತ್ತಾರೆ. 2004 ಡಾಕ್ಟರ್ ಜೀವರಾಜ ಆಳ್ವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 2015 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗಳಿಸಿದ್ದಾರೆ.
ನಮ್ಮ ಮನಸ್ಸಿನಲ್ಲಿ ಬಂದಂಥ ಒಂದು ಪಿಕ್ಚರ್ನ ನಾವು ಸೃಷ್ಟಿ ಮಾಡ್ತೀವಲ್ಲ, ಇದರಲ್ಲಿ ಬರೋ ಒಂದು ತೃಪ್ತಿ ಬೇರೆ ಥರದ್ದು. ಚಿಕ್ಕಂದಿನಿಂದ ಮಾಡಿಕೊಂಡು ಬಂದಿದ್ದೆ, ನನಗೆ ಸಾಕಷ್ಟು ಆಪರ್ಚುನಿಟಿ ಸಿಕ್ಕಿದ್ರಿಂದ ಬೇಕಾದಷ್ಟು ಮಾಡಿದೆ, ಸಂಸ್ಥೆ ಜೊತೆಯಲ್ಲಿ ಬೆಳೆದೆ, ಅದರದ್ದು ಒಂದು ರೆಕಗ್ನೇಷನ್ ಸಿಕ್ತು ಕೂಡ. ಇದನ್ನೆಲ್ಲ ಗಮನಿಸಿ ಸರ್ಕಾರದವರು ಈ ಪ್ರಶಸ್ತಿ ಕೊಟ್ಟಿರೋದು ಇನ್ನೂ ಒಂದಿಷ್ಟು ಜಾಸ್ತಿ ಹುಮ್ಮಸ್ಸಿಂದ ಕೆಲಸ ಮಾಡೋದಕ್ಕೆ ಇದು ಭಾಳ ಅನುಕೂಲ ಆಗುತ್ತೆ. ಯಾಕೆಂದರೆ ಸುತ್ತಮುತ್ತ ಜನ ರೆಕಗ್ನೈಸ್ ಮಾಡೋದ್ರಲ್ಲಿ, ಸಮಾಜದಲ್ಲಿ ಒಂದು ಗೌರವ ಸ್ಥಾನದಲ್ಲಿ ಇನ್ನೂ ಹೆಚ್ಚಿನ ಮಟ್ಟಿಗೆ ವರ್ತಿಸೋಕ್ಕೆ ಅನುಕೂಲ ಆಗುತ್ತೆ. ಆಕ್ಯುಪ್ರೆಷರ್, ರೇಖಿ ಹಾಗೂ ಪ್ರಾಕೃತಿಕ ಚಿಕಿತ್ಸೆಗಳ ತರಬೇತಿಯನ್ನು ಹವ್ಯಾಸವಾಗಿ ಕಲಿತಿದ್ದಾರೆ. ಜಪಾನಿನ ಇಕೆಬಾನ್ ಗಿಡಗಳನ್ನು ಬೆಳೆಸುವ ವಿಧಾನದಲ್ಲಿಯೂ ಸಿದ್ಧಹಸ್ತರಾಗಿದ್ದಾರೆ. ನಾಟಕ ಹಾಗೂ ಸಮೂಹ ಗೀತೆಗಳಲ್ಲಿ ಭಾಗವಹಿಸುವುದು ಇವರ ಹವ್ಯಾಸಗಳಾಗಿವೆ. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವೈಜಯಂತಿಮಾಲಾ, ವಿಕ್ರು ಗೋಕಾಕ್ ಮೊದಲಾದ ಮಹನೀಯರುಗಳು ಇವರ ಅಭಿಮಾನಿಗಳು ಎಂದರೆ ತಪ್ಪಾಗಲಾರದು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದು ತುಂಬ ಸಂತೋಷ ಕೊಟ್ಟಿದೆ. ಸರ್ಕಾರ ಈ ವಯಸ್ಸಿನಲ್ಲೂ ಇದನ್ನು ಗುರುತಿಸಿ ಗೌರವಿಸಿರೋದು ತುಂಬ ಹರ್ಷದಾಯಕವಾದದ್ದು. ನಾನು ತುಂಬ ಕೃತಜ್ಞತೆ ಸಲ್ಲಿಸ್ತೀನಿ ಸರ್ಕಾರಕ್ಕೆ. ಕಲೆಯೊಂದೇ ಇವರ ಜೀವಾಳ, ಕುಂಚವನ್ನು ಹಿಡಿದರೆಂದರೆ ವಯಸ್ಸನ್ನೂ ಮೀರಿ ಉಲ್ಲಾಸಿತರಾಗುತ್ತಾರೆ, ಬಣ್ಣಕ್ಕೂ ಜೀವ ತುಂಬುತ್ತಾರೆ, ಕಲಾರಸಿಕರ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಾರೆ. ತಮ್ಮ ಜೀವನದ ಹಾದಿಯನ್ನು ಕಲೆಗಾಗಿ ಮುಡಿಪಾಗಿಟ್ಟ ಇವರಿಗೆ ಬಣ್ಣಗಳೇ ಮೈಲಿಗಲ್ಲುಗಳು. ಇವರ ಸಾರ್ಥಕ ಕಲಾಜೀವನ ಇನ್ನಷ್ಟು ಉಜ್ವಲಗೊಳ್ಳಲಿ. ಇನ್ನು ನೂರಾರು ಶಿಷ್ಯರು ಇವರ ಬಳಿ ಕಲೆಯನ್ನು ಕಲಿತು ಗುರುಗಳ ಹೆಸರನ್ನು ವಿಶ್ವವ್ಯಾಪಿಯಾಗಿಸಲಿ.